ಕುಷ್ಟಗಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸವನ್ನು ಮಾಡಿಸಲಾಯಿತು ಇಂದಿನ ಒತ್ತಡ ಜೀವನದಲ್ಲಿ ಆಹಾರ ಪದ್ಧತಿ ವ್ಯವಸ್ಥೆಯಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬೇಕಾದರೆ ಪ್ರತಿಯೊಬ್ಬರು ಯೋಗ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂದು ಕುಷ್ಟಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ಪ ಸುಬೇದಾರ್ ಕರೆ ನೀಡಿದರು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಕುಸ್ಟಗಿ ಪಟ್ಟಣದ ಹನುಂತಾಗರ್ ರಸ್ತೆಯಲ್ಲಿ ಇರುವ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಬೆಳಗ್ಗೆ ಆರು ಗಂಟೆ ಮೂವತ್ತಕ್ಕೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಯೋಗ ಅಭ್ಯಾಸದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹಿತವಾದ ಆಹಾರವನ್ನು ಸುಲಭವಾಗಿ ಜೀರ್ಣವಾಗುವಂತೆ ಮಿತವಾಗಿ ಋತುವಿಗೆ ಅನುಸಾರವಾಗಿ ಸಿಗುವ ಎಲ್ಲಾ ಹಣ್ಣುಗಳನ್ನು ಸೇವಿಸುತ್ತಾ ಬಿಸಿಯಾದ ನೀರು ಆಹಾರವನ್ನು ಸೇವಿಸುವುದು ಮುಖ್ಯವಾಗಿದೆ ಆಯುಷ್ ಇಲಾಖೆಯು ಹೇಳಿದಂತೆ ಯೋಗವು ನಲವತ್ತೈದು ನಿಮಿಷಗಳ ಅಭ್ಯಾಸವಾಗಿದ್ದು ಯೋಗದ ಪ್ರಾರಂಭದಲ್ಲಿ ಎರಡು ನಿಮಿಷ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು ಸಂಗಚಧ್ವಂ ಸಂವಾದ್ವಂ ಮಾನಸಿ ಜನತಂ ದೇವಭಾಗಂ ಯಥಾಪೂರ್ವೆ ಸಂಜನಾನ ಉಪಾಸತೆ ಎಂಬ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು ನಿತ್ಯ ಯೋಗ ಅಭ್ಯಾಸ ಪ್ರಾಣಾಯಾಮ ರಾಜಯೋಗ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಮನಃಶಾಂತಿ ಲಭಿಸಿ ಆರೋಗ್ಯ ಲಭಿಸುತ್ತದೆ ಲವಲವಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸಹಕಾರಿಯಾಗುತ್ತದೆ ಎಂಬುದನ್ನು ಯೋಗ ಗುರುಗಳು ಮನವರಿಕೆ ಮಾಡಿದರು ಸಾಂಕ್ರಾಮಿಕವಲ್ಲದ ಮತ್ತು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ವಿಶೇಷವಾಗಿ ಜನರಲ್ಲಿ ಹೆಚ್ಚುತ್ತಿರುವ ಈಗಿನ ಕಾಲದಲ್ಲಿ ಯೋಗದ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚುತ್ತಿದೆ ಎಂದರು ಬೆಳಗ್ಗೆ ಆರು ಮೂವತ್ತರಿಂದ ಪ್ರಾರಂಭವಾದ ಯೋಗ ಅಭ್ಯಾಸ ಒಂದು ತಾಸು ಜರುಗಿತು ಯೋಗ ಅಭ್ಯಾಸಿಗಳು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಧ್ಯಾನವನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕೂಷ್ಟಗಿ ದೈಹಿಕ ಶಿಕ್ಷಕರಾದ ನಾಗಪ್ಪ ಬಿಳಿಯಪ್ಪನವರ್ ಯೋಗವೇ ಜೀವನ ಎಂಬ ಘೋಷಣೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಯೋಗದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು ಯೋಗ ತರಬೇತಿಯಲ್ಲಿ ಒಂದು ನೂರ ಏಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯೋಗ ತರಬೇತಿ ಮುಗಿದ ನಂತರ ವಸತಿ ನಿಲಯದ ರೇಷನ್ ಕೊಠಡಿ ಅಡುಗೆ ಮನೆ ವಸತಿ ನಿಲಯದ ಒಳಾಂಗಣ ಹೊರಾಂಗಣ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪರಿಶೀಲಿಸಿದರು ಮೆನು ಚಾರ್ಟ್ ಪ್ರಕಾರ ಊಟ ಉಪಹಾರ ನೀಡುತ್ತಿರುವ ಬಗ್ಗೆ ಗಮನಿಸಿದರು ವಸತಿ ನಿಲಯದ ನಿರ್ವಹಣೆ ಸ್ವಚ್ಛತೆ ಕುರಿತಂತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಾಲ್ಚಂದ್ರ ಸಂಗ್ನಾಳ್ ವಸತಿ ನಿಲಯದ ವಾರ್ಡನ್ ದ್ಯಾಮಣ್ಣ ಕರೇಕಲ್ ತಾಲೂಕು ಐಇಸಿ ಸಂಯೋಜಕ ದೇವರಾಜ್ ಪತ್ತಾರ್ ಹಾಜರಿದ್ದರು మల్లికార్జున్ తోటి ఎన్ ఎన్కేఎస్ టీవీ ఫోర్ కుస్టి